ಸ್ಕೋಡಾ ಇಂಡಿಯಾ ಸಂಸ್ಥೆಯು ಭಾರತದಲ್ಲಿ ತನ್ನ ಆಕ್ಟೋವಿಯ RS ಕಾರನ್ನು ಬಿಡುಗಡೆಗೊಳಿಸಿದ್ದು ಈ ಕಾರು 24,62,000 ಎಕ್ಸ್ ಶೋರೂಮ್ ಬೆಲೆ ಹೊಂದಿದೆ. ಬಿಡುಗಡೆ ಆಗಿರುವ ಈ ಕಾರು ಸಾಮಾನ್ಯ ಆಕ್ಟೋವಿಯಾ ಮಾದರಿಗೆ ಹೋಲಿಸಿದರೆ ಉನ್ನತ ಕಾರ್ಯಕ್ಷಮತೆ ಹೊಂದಿದೆ ಹಾಗೂ RS ಲಾಂಛನದೊಂದಿಗೆ ಹಲವಾರು ವೈಶಿಷ್ಟ್ಯತೆಗಳನ್ನು ಪಡೆದುಕೊಂಡಿರುವ ಈ ಕಾರು ವೇಗವಾಗಿ ಚಲಿಸಲು ಅನುವು ಮಾಡಿಕೊಡುತ್ತದೆ. 2004 ಮೊದಲ ಬಾರಿಗೆ ತನ್ನ ಆಕ್ಟೋವಿಯಾ ಮಾದರಿಯಲ್ಲಿ RS ಲಾಂಛನವನ್ನು ಪರಿಚಯಿಸಿದ ಸ್ಕೋಡಾ ಈಗ ಮತ್ತೆ ತನ್ನ 2017 ಮಾದರಿಯಲ್ಲಿ RS ಲಾಂಛನವನ್ನು ಪುನಃ ಪರಿಚಯಿಸಿದೆ. ಇತ್ತೀಚೆಗೆ ಬಿಡುಗಡೆಯಾದ ಆಕ್ಟೋವಿಯಾ ಫೇಸ್ಲಿಫ್ಟ್ ಕಾರನ್ನು ಆಧರಿಸಿ ಈ ಸ್ಕೋಡಾ ಆಕ್ಟೋವಿಯಾ RS ಕಾರನ್ನು ಅಭಿವೃದ್ಧಿಪಡಿಸಿದ್ದು ಕೆಲವು ವಿನ್ಯಾಸ ಬದಲಾವಣೆಗಳನ್ನು ನೋಡಬಹುದಾಗಿದೆ. 17 ಇಂಚಿನ ದೊಡ್ಡದಾದ ಮಿಶ್ರಲೋಹದ ಚಕ್ರಗಳು, ಹೊಸ ಸ್ಪೋರ್ಟ್ಸ್ ಬಾಡಿ ಕಿಟ್ ಮತ್ತು ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಿದ ಹೊಗೆ ಉಗುಳುವ ಕೊಳವೆಯನ್ನು ಈ ಸೆಡಾನ್ ಕಾರು ಒಳಗೊಂಡಿರಲಿದೆ. ಸ್ಪೋರ್ಟ್ಸ್ ಸ್ಟೇರಿಂಗ್ ವೀಲ್, ಗೇರ್ ನಾಬ್ ಮತ್ತು ಸ್ಪೋರ್ಟ್ಸ್ ಸೀಟುಗಳ ಮೇಲೆ ಕೆಂಪು ಬಣ್ಣದ ಹೊಲಿಗೆ ಹಾಕಲಾಗಿದ್ದು ಕಾರಿನ ಕೆಲವು ಸ್ಥಳಗಳ ಮೇಲೆ RS ಲಾಂಛನವನ್ನು ಕಾಣಬಹುದಾಗಿದೆ. ಸ್ಕೋಡಾ ಮೀಡಿಯಾ ಕಮಾಂಡ್ ಅಪ್ಲಿಕೇಶನ್ ಮೂಲಕ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಂಪರ್ಕಿಸಬಹುದಾಗಿದ್ದು ಮೊಬೈಲ್ ಮೂಲಕ ಅಮನ್ಸನ್ ನಾವಿಗೇಷನ್ ಸಿಸ್ಟಮ್ ಸಂಪರ್ಕಿಸಬಹುದಾಗಿದೆ. ಹಾಗೂ ಈ ಕಾರು SD ಕಾರ್ಡ್ ರೀಡರ್, ಸ್ಮಾರ್ಟ್ ಲಿಂಕ್, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಸಂಪರ್ಕ ಮತ್ತು USB ಸೌಲಭ್ಯ ಪಡೆದುಕೊಂಡಿದೆ. ಆಕ್ಟೋವಿಯಾ RS ಕಾರು 2.0 liter TSI ಇಂಜಿನ್ ಪಡೆದುಕೊಂಡಿದ್ದು ಈ ಇಂಜಿನ್ 350 Nm ತಿರುಗುಬಲದಲ್ಲಿ 226 BHP ಶಕ್ತಿ ಉತ್ಪಾದನೆ ಮಾಡಲಿದೆ ಹಾಗೂ 6-speed DSG ಗೇರ್ ಬಾಕ್ಸ್ ಅಳವಡಿಕೆಯೊಂದಿಗೆ ಬಿಡುಗಡೆಯಾಗಿದೆ. ಈ ಕಾರು ಕೇವಲ 6.7 ಸೆಕೆಂಡ್ಗಳಲ್ಲಿ 100 km ವೇಗ ತಲುಪುವಷ್ಟು ಬಲಿಷ್ಠವಾಗಿದೆ ಹಾಗೂ 250 km ಗರಿಷ್ಠ ವೇಗ ಮಿತಿ ಹೊಂದಿದೆ ಮತ್ತು ಲೀಟರ್ಗೆ 14.45 km ಮೈಲೇಜ್ ನೀಡಲಿದೆ ಎಂದು ಕಂಪನಿ ಹೇಳಿಕೊಂಡಿದೆ. ಸ್ಕೋಡಾ ಇಂಡಿಯಾ ಸಂಸ್ಥೆಯು ಕಳೆದ ತಿಂಗಳ ಪ್ರಾರಂಭದಿಂದಲೇ ಪ್ರದರ್ಶನ ಆಧಾರಿತ ಆಕ್ಟೋವಿಯಾ RS ಕಾರಿನ ಬುಕ್ಕಿಂಗ್ ಪ್ರಾರಂಭಿಸಿದೆ. ₹24,62,000 ಎಕ್ಸ್ ಶೋರೂಮ್ ಮೂಲ ಬೆಲೆಯೊಂದಿಗೆ ಬಿಡುಗಡೆಯಾಗಿರುವ ಈ ಕಾರಿನ ಬಗ್ಗೆ ಹಾಗೂ ಆಟೋ ಕುರಿತಾದ ಮಾಹಿತಿಗಾಗಿ ಡ್ರೈವ್ಸ್ ಬಗ್ಗೆ ಭೇಟಿ ಕೊಡಿ.